ಲವ್ ಜಿಹಾದ್ ಪ್ರೀತಿ ಮದುವೆಗೆ ಮಾತ್ರ ಸೀಮಿತ ಆಗಿಲ್ಲ ಇದು ಇದು ಭಯೋತ್ಪಾದನೆಯ ಮತ್ತೊಂದು ಮುಖ ಅಂತ ನ್ಯೂಸ್ ಏಟಿನ್ಗೆ ಚಿಕ್ಕಮಗಳೂರು ಉಡುಪಿ ಸಂಸದರಾಗಿರುವಂತ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಲವ್ ಜಿಹಾದ್ ಕೇವಲ ಪ್ರೀತಿ ಮತ್ತೆ ಮದುವೆಗೆ ಮಾತ್ರ ಸೀಮಿತ ಆಗಿಲ್ಲ ಇದು ಇದು ಭಯೋತ್ಪಾದನೆಯ ಮತ್ತೊಂದು ಮುಖವಾಗಿದೆ ಅಂತ ಶೋಭಾ ಕರಂದ್ಲಾಜೆ ಸಂಸದ ಹೇಳಿಕೆಯನ್ನ ನೀಡಿರುವಂತದ್ದು ನ್ಯೂಸ್ ಏಟಿನ್ಗೆ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷವನ್ನ ತೋರಿಸ್ತಾ ಇದ್ದಾರೆ ಸಮಾಜ ಪರಿವರ್ತನೆಯ ಷಡ್ಯಂತ್ರ ನಡೀತಾ ಇದೆ ಇಲ್ಲಿ ಅಂತ ನ್ಯೂಸ್ ಗೆ ಸಂಸದೆ ಶೋಭಾ ಕರಂದ್ಲಾಜಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷವನ್ನ ತೋರಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಸಮಾಜ ಪರಿವರ್ತನೆಯ ಷಡ್ಯಂತ್ರ ಕೂಡ ನಡೀತಾ ಇದೆ ಅಂತ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಪ್ರೀತಿಯ ಹೆಸರಲ್ಲಿ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ನಮ್ಮ ಹೆಣ್ಣು ಮಕ್ಕಳು ಮೋಸ ಹೋಗುವುದನ್ನ ತಪ್ಪಿಸಬೇಕಾಗಿದೆ ಕರಾವಳಿ ಮಲೆನಾಡು ಬೆಂಗಳೂರು ಮೈಸೂರಿನಲ್ಲಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಅಂತ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನ ಶೋಭಾ ಕರಂದ್ಲಾಜೆ ಅವರನ್ನ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ಮಾತನಾಡಿಸಿದ್ದಾರೆ ನೋಡೋಣ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಮತಾಂತರ ನಿಷೇಧಿಸುವಂಥ ಕಾಯ್ದೆ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಒಲವು ತೋರಿರುವಂಥದ್ದು ಈಗಾಗಲೇ ಸಚಿವರ ಸಿಟಿ ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿರುವಂಥದ್ದು ಈ ಬಗ್ಗೆ ಚಿಕ್ಕಮಗಳೂರು ಉಡುಪಿ ಸಂಸದರಾದಂಥ ಶೋಭಾ ಕರಂದ್ಲಾಜೆ ನಮ್ಮ ಜೊತೆಗಿದ್ದಾರೆ ಅವ್ರು ಯಾವ ರೀತಿ ಅಭಿಪ್ರಾಯ ಮೇಡಮ್ ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಅಲಹಾಬಾದ್ ಹೈಕೋರ್ಟ್ ಕೂಡ ಸೂಚನೆ ಮಾಡಿದೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮತಾಂತರ ಕಾಯ್ದೆಯನ್ನು ನಿಷೇಧಕ್ಕೆ ಕೂಡ ಇದು ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಈ ಥರ ನಿಷೇಧ ಆಗುತ್ತೆ ಮೇಡಮ್ ಮತಾಂತರದಿಂದ ಸಮಾಜ ಪರಿವರ್ತನೆ ಆಗ್ತಾ ಇದೆ ದೇಶಾಂತರ ಆಗ್ತಾ ಇದೆ ಯಾರು ಮತಾಂತರ ಹೊಂದಿದ್ದಾರೆ ಅವರು ಹೆಚ್ಚು ಉಗ್ರವಾದಿಗಳಾಗ್ತಿದ್ದಾರೆ ಫೆನೆಟಿಕ್ ಇದ್ದಾರೆ ಹಲವಾರು ಜನರ ನಿಷ್ಠೆ ಬೇರೆ ದೇಶಕ್ಕಾಗ್ತಾಯಿದೆ ಈ ಕಾರಣಕ್ಕಾಗಿ ಇವತ್ತು ಮತಾಂತರ ನಿಷೇಧ ಕಾಯ್ದೆಯನ್ನು ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಮುಖ್ಯವಾಗಿ ಜಾರಿಗೆ ತರಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ ಮತಾಂತರ ಹೆಸರಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಲವ್ ಜಿಹಾದಿನ ಇನ್ನೊಂದು ಹೆಸರೇ ಒಂದು ರೀತಿಯ ಭಯೋತ್ಪಾದಕತೆ ಒಂದು ಕೋಮಿನ ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕಾಗಿ ಈ ರೀತಿಯ ಒಂದು ವ್ಯವಸ್ಥಿತ ಷಡ್ಯಂತ್ರ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಅವರ ಮುಖಂಡ್ರೇ ಓಪನ್ ಆಗಿ ಹೇಳ್ತಾರೆ ಒ ವೈ ಸಿ ಅಂತ ನಾಯಕರು ಹೇಳ್ತಾರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಬೇಕು ಈ ದೇಶದಲ್ಲಿ ಈ ದೇಶ ನಮಗೆ ಸೇರಿದ್ದು ಅನ್ನುವಂಥದ್ದನ್ನು ಮಾತಾಡ್ತಾರೆ ಇದಕ್ಕೆಲ್ಲ ಪರಿಹಾರ ಇವತ್ತು ಮತಾಂತರ ನಿಷೇಧ ಇದೆ ಯಾರು ಮತವನ್ನು ಬಿಟ್ಟು ಹೋಗಬಾರ್ದು ಅವರ ಮತ ಬಿಟ್ಟು ಹೋದವರಿಗೆ ಬೇರೆ ಯಾವುದೇ ಸಂವಿಧಾನದತ್ತವಾದಂಥ ಫೆಸಿಲಿಟಿ ಸೌಲಭ್ಯಗಳು ಸಿಗಬಾರ್ದು ಇದು ನಮ್ಮ ಆಗ್ರಹ ಇದೆ ಅದರ ಜೊತೆಗೆ ಲಹುಜಿಯಾದಂಥ ಹೆಸರಲ್ಲಿ ತಮ್ಮ ಬಡ ಹೆಣ್ಮಕ್ಕಳನ್ನು ಪುಸ್ಲಾಯಿಸಿ ಅವರಿಗೆ ಆಮಿಷ ಒಡ್ಡಿ ಹೋಗುವಂಥದ್ದು ನಡೀತಾ ಇದೆ ನಿನ್ನೆಷ್ಟೇ ನಾನು ಉಡುಪಿಯಲ್ಲಿ ಉಡುಪಿಯಲ್ಲಿ ಒಂದು ಮೊನ್ನೆಯಷ್ಟೇ ಕೇಸ್ ರಿಜಿಸ್ಟರ್ ಆಗಿದೆ ಮೈನರ್ ಹುಡುಗಿಯನ್ನು ಈ ರೀತಿಯ ಒಂದು ವ್ಯವಸ್ಥಿತ ಷಡ್ಯಂತ್ರ ಮಾಡಿ ಕರ್ಕೊಂಡೋಗಿದ್ದಾರೆ ಅವರ ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಹೋಗುವಂಥ ಚಾಕಚಕ್ಯತೆಯನ್ನು ತೋರ್ತಾಳೆ ಅಂದರೆ ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಇದರ ಹಿಂದೆ ಒಂದು ದೊಡ್ಡ ಗ್ರೂಪ್ ಇದೆ ಇದರ ಹಿಂದೆ ಭಯೋತ್ಪಾದಕತೆ ಇದೆ ಈ ಕಾರಣಕ್ಕಾಗಿ ಇವತ್ತು ಈ ನಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದಕ್ಕಾಗಿ ಮತಾಂತರ ನಿಷೇಧ ಕಾಯ್ದೆಯನ್ನು ಲವ್ ಜಿಯಾದಿಗೆ ಕೂಡ ತರುವಂಥದ್ದು ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ ಪ್ರೀತಿಯ ಹೆಸರಲ್ಲಿ ಅವರಿಗೆ ಮೋಸ ಮಾಡ್ತಿದ್ದಾರೆ ಮದುವೆಯ ಹೆಸರಲ್ಲಿ ಮೋಸ ಮಾಡ್ತಿದ್ದಾರೆ ಅವರನ್ನು ಕರ್ಕೊಂಡೋಗ್ತಾರೆ ಮೊದಲು ಕೆಡಿಸ್ತಾರೆ ಅವಳು ಶೀಲ ಕೆಟ್ಟ ಮೇಲೆ ಅವಳು ವಾಪಸ್ ಬರಲಿಕ್ಕೆ ಭಯ ಪಡ್ತಾಳೆ ಅದಾದ ಮೇಲೆ ಮದುವೆ ಮಾಡ್ತಾರೆ ಮತ್ತು ಅವನು ತಲ್ಲ ಕೊಟ್ಟು ಇನ್ನು ಮದುವೆ ಆಗ್ಬೋದು ಆ ಥರ ಅವರ ಸಮಾಜದಲ್ಲಿದೆ ಈ ಕಾರಣಕ್ಕಾಗಿ ಇವತ್ತು ನಮ್ಮ ಹೆಣ್ಣುಮಕ್ಕಳು ಮೋಸ ಹೋಗೋದನ್ನು ತಪ್ಪಿಸಬೇಕಾಗಿದೆ ಕರಾವಳಿ ಪ್ರದೇಶದಲ್ಲಿ ಮಲೆನಾಡಿನಲ್ಲಿ ಬೆಂಗಳೂರಲ್ಲಿ ಇದು ಜಾಸ್ತಿ ಪ್ರಕರಣಗಳು ಮೈ ಮೈಸೂರು ಚಾಮರಾಜನಗರದಲ್ಲೂ ಕೂಡ ಜಾಸ್ತಿ ಪ್ರಕರಣಗಳು ಈ ರೀತಿ ವರದಿ ಆಗ್ತಾ ಇದ್ದಾವೆ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮತ್ತು ಪೊಲೀಸ್ ಇಲಾಖೆಯ ಜೊತೆ ನಾನು ಮಾತಾಡ್ತೀನಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಕಾನೂನನ್ನು ಮಾಡಿದ್ದಾರೆ ಅದರ ಆಧಾರದಲ್ಲಿ ನಾವು ಮಾಡಬೇಕು ಮತ್ತು ಬಲವಾದ ಕಾನೂನು ಮಾಡಬೇಕು ಅದು ಕೋರ್ಟಲ್ಲಿ ಕೂಡ ನಮ್ಮ ಮಹಿಳೆಯರಿಗೆ ಮಕ್ಕಳಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ಅದು ಆಗಬೇಕು ಮತಾಂತರ ನಿಷೇಧ ಕಾಯ್ದೆ ಬಲವಾಗಿ ಬರಬೇಕು ಯಾರು ಉದ್ದೇಶಪೂರ್ವಕವಾಗಿ ಮತಾಂತರ ಮಾಡ್ತಾರೆ ಮತ್ತು ಆಮಿಷವಡ್ಡಿ ಮತಾಂತರ ಮಾಡ್ತಾರೆ ಬಲವಂತದಿಂದ ಮತಾಂತರ ಮಾಡ್ತಾರೆ ಅವರಿಗೆ ಉಗ್ರವಾದಂಥ ಶಿಕ್ಷೆ ಕೊಡುವಂಥ ಕಾನೂನನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡೋದಕ್ಕೆ ಎಲ್ಲ ಸಲಹೆಗಳನ್ನ ಕಾನೂನು ತಜ್ಞರೊತ್ತಿಗೆ ಪೊಲೀಸರ ಜೊತೆ ಚರ್ಚೆ ಮಾಡಿ ಅನ್ನುವಂಥ ಸಲಹೆಯನ್ನು ನಾನು ಕೊಡ್ತೀನಿ ಸಿಟಿ ರವಿನೂ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ನಾವು ಬಲವಾದ ಕಾನೂನು ಮಾಡ್ತೀವಿ ಕರಾವಳಿ ಭಾಗದಲ್ಲಿ ಈ ಥರ ಪ್ರಕರಣಗಳು ಲವ್ ಜಿ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಹಾಗಾಗಿ